ಟಿವಿಗೆ ಸ್ವಾಗತ. ಸುದ್ದಿ ನಿಮ್ಮದು, ಪ್ರಸಾರ ನಮ್ಮದು. ನಾನು ವಿಜಯಲಕ್ಷ್ಮಿ. ಕೋವಿಡ್ ಎರಡನೇ ಅಲೆಯಿಂದ ಜಾಗೃತರಾಗೋಣ. ಆದಷ್ಟು ಮನೆಯಿಂದ ಹೊರಹೋಗುವಾಗ ಕೈಗಳಿಗೆ ಸ್ಯಾನಿಟೈಸರ್ ಬಳಸಿ, ಶುದ್ಧವಾದ ಮಾಸ್ಕ್ ಧರಿಸಿ ಹೊರಹೋಗಿ. ನಿಧನ. ಹೂವು ಮುದುಡಿತು ಮಲೆನಾಡಿಗರ ಹೃದಯದಲ್ಲಿ. ಹೂವಪ್ಪ ಅಮರ. ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಹೋಬಳಿ ಕೂದುವಳ್ಳಿ ಗ್ರಾಮದ ಹೋರಾಟದ ಒಡನಾಡಿ ಸಂಗಾತಿ ಹೂವಪ್ಪರವರನ್ನು ಕೋವಿಡ್ ಬಲಿ ತೆಗೆದುಕೊಂಡಿದೆ. ಮೃತರಿಗೆ 48 ವರ್ಷ ವಯಸ್ಸಾಗಿತ್ತು. ಕಳೆದ 10 ದಿನಗಳಿಂದ ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್ಗೆ ಚಿಕಿತ್ಸೆ ಪಡೆಯುತ್ತಿದ್ದ ಇವರಿಗೆ ಕೆಮ್ಮು ಕಫ ಕಟ್ಟುವುದು ಬಿಟ್ಟರೆ ಆರಾಮಾಗಿಯೇ ಇದ್ದರು. ಹೂವಪ್ಪ ದಿನ ಬೆಳಿಗ್ಗೆ ದೂರವಾಣಿಯ ಮುಖಾಂತರ ಮಾತನಾಡುತ್ತಿದ್ದರು. ಇಂದು ಬೆಳಿಗ್ಗೆ ಏಕೋ ಕಾಲ್ ಮಾಡಿಲ್ಲ. ಬೆಳಿಗ್ಗೆ 10 ಗಂಟೆಗೆ ವಿಚಾರಿಸಿದರೆ ನ್ಯುಮೋನಿಯಾ ಆಗಿದೆಯಂತೆ, ಮೂಗಲ್ಲಿ ರಕ್ತ ಬೀಳ್ತಿದೆ ಎಂದು ಹೂವಪ್ಪರ ಪತ್ನಿ ಸುಷ್ಮಾ ಹೇಳಿ ದುಃಖಿತರಾದರು. ಮೂಡಿಗೆರೆಯ ಸ್ನೇಹಿತರು ಸೇರಿ ಕೆಲವೇ ಗಂಟೆಯಲ್ಲಿ ಮಂಗಳೂರು ಆಸ್ಪತ್ರೆಗೆ ಸೇರಿಸುವ ತಯಾರಿ ನಡೆಸಿದರು. ಇನ್ನೇನು ಮಂಗಳೂರು ಆಸ್ಪತ್ರೆಗೆ ದಾಖಲಾಗುವಷ್ಟರಲ್ಲಿ ಹೂವಪ್ಪರವರು ನಮ್ಮನ್ನೆಲ್ಲರನ್ನ ಅಗಲಿದ್ದಾರೆ ಎಂಬ ನೋವಿನ ಮಾತು ಬಂಧು ಮಿತ್ರರದ್ದು. ಇವರ ಪತ್ನಿ ಮಗಳು ಅಪಾರ ಜನಾನುರಾಗದ ಸ್ನೇಹಕ್ಕೆ ಇವರ ಅಕಾಲಿಕ ಅಗಲಿಕೆಯು ತುಂಬಲಾರದ ನಷ್ಟವೇ ಸರಿ. ಕಳೆದ 25 ವರ್ಷಗಳಿಂದ ಜನಪರವಾದ ಕ್ರಾಂತಿಕಾರಿ ಚಳುವಳಿಯಲ್ಲಿ ಗುರುತಿಸಿಕೊಂಡು ಚುನಾವಣೆ ರಾಜಕೀಯ ಯಾವುದೇ ರೀತಿಯ ರಾಜಕಾರಣಕ್ಕೂ ಮಾರುಹೋಗದೆ ಕಡಾಖಂಡಿತವಾಗಿ ಟೀಕಿಸುತ್ತಾ ಭ್ರಷ್ಟಾಚಾರವನ್ನು ವಿರೋಧಿಸಿ ಬಡ ವಕೀಲನಾಗಿಯೇ ಬಡವರ ಪರ ದುಡಿಯುವ ಜನರ ಪರ ಹೋರಾಟ ನಡೆಸುತ್ತಾ ಬಂದಿದ್ದರು ಹೂವಪ್ಪ. ನಕ್ಸಲ್ ಚಳುವಳಿಯ ಕಾರ್ಯಕರ್ತರು ಪೊಲೀಸ್ ಎನ್ಕೌಂಟರ್ಗಳಿಗೆ ಒಳಗಾದಾಗ ತನ್ನ ಸಹಸಂಗಾತಿಗಳನ್ನು ಕರೆದುಕೊಂಡು ಹೋಗಿ ಸುಳ್ಳು ಎನ್ಕೌಂಟರ್ಗೆ ಸಂಬಂಧಿಸಿ ಸತ್ಯಶೋಧನೆ ಬಯಲಿಗೆಳೆಯಲು ಪ್ರಯತ್ನಿಸಿದ್ದರು. ನಕ್ಸಲೀಯ ಕಾರ್ಯಕರ್ತರು ಬಂಧನಕ್ಕೊಳಗಾದಾಗ ಅವರನ್ನ ನ್ಯಾಯಾಲಯದಲ್ಲಿ ಹೋರಾಟ ನಡೆಸುವುದರಿಂದಿಡಿದು ಜೈಲು ನ್ಯಾಯಾಲಯಗಳಿಗೆ ಕುಟುಂಬದವರೊಂದಿಗೆ ಭೇಟಿ ನೀಡಿ ಧೈರ್ಯ ತುಂಬುತ್ತಿದ್ದರು. ಜೈಲಿನ ಸಂಗಾತಿಗಳು ಬಿಡುಗಡೆಯಾದಾಗ ಅವರನ್ನು ಪೊಲೀಸರು ಮತ್ತೊಂದು ಕೇಸಲ್ಲಿ ಬಂಧಿಸಿಯಾರು ಎಂದು ಕುಟುಂಬದವರ ಬೆಂಗಾವಲು ಮಾಡಿಕೊಂಡು ಸಂಗಾತಿಗಳು ಅವರ ಕುಟುಂಬ ಸೇರುವವರೆಗೂ ಎಡಬಿಡದೆ ದುಡಿದ ಹೂವಪ್ಪರವರ ಶ್ರಮ ಶ್ಲಾಘನೀಯವಾದದ್ದು. ಕೇವಲ ಚಿಕ್ಕಮಗಳೂರು ಮಲೆನಾಡು ಮಾತ್ರವಲ್ಲದೆ ಇಡೀ ಕರ್ನಾಟಕದಲ್ಲಿ ನಕ್ಸಲೀಯ ಚಳುವಳಿ ಬೆಳೆಯುವ ಹಂತದಲ್ಲೂ, ನಂತರ ಚಳುವಳಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದ ಕಾಲದಲ್ಲೂ ಪ್ರಭುತ್ವ ದಾಮನಕಾಂಡಕ್ಕೆ ಹೆದರದೆ ಧೈರ್ಯವಾಗಿ ನಿಂತಿದ್ದರು. ನಕ್ಸಲೀಯ ಚಳುವಳಿಗೆ ವಿಮುಖರಾದವರ ವಿರುದ್ಧ ಕೂಡ ಸಿಕ್ಕ ಸಂದರ್ಭಗಳಲ್ಲಿ ಸರಿಯಾಗಿಯೇ ಜಾಡಿಸಿದ್ದರು. ಚಿಕ್ಕಮಗಳೂರಿನ ನಮ್ಮ ಲಾಯರ್, ಜನಪರ ಕ್ರಾಂತಿಕಾರಿ, ಹೋರಾಟಗಾರ, ದುಡಿಯುವ ಜನರ ಧ್ವನಿ, ನಕ್ಸಲೀಯ ಲಾಯರ್ ಎಂದೇ ಅಷ್ಟರ ಮಟ್ಟಿನ ಖ್ಯಾತಿ ಹೊಂದಿದ್ದ ಹೂವಪ್ಪ ನಮ್ಮೆಲ್ಲರನ್ನ ಬಿಟ್ಟು ಅಗಲಿರುವ ವಿಷಯ ಅತ್ಯಂತ ದುಃಖದ ಸಂಗತಿ. ಇವರ ದುರಂತ ಮರಣ ಬಡಜನರಿಗೆ, ಮಲೆನಾಡ ಹೋರಾಟ ನಿರತ ಜನರಿಗೆ ತುಂಬಲಾರದ ನಷ್ಟ. ಅತ್ಯಂತ ಪ್ರೀತಿಪಾತ್ರ ಒಡನಾಡಿಗಳ ಸಾವು ತರುವ ನೋವು ಅಪಾರಮಿತವಾದದ್ದು. ಇನ್ನು ಹೂವಪ್ಪ ನೆನಪು ಮಾತ್ರ. ಅವರ ಅಗಣಿತವಾದ ಚಿಂತನೆಗಳು, ಹೋರಾಟದ ಹಾದಿಯಲ್ಲಿ ಹೂವಪ್ಪನವರು ಕೈಗೊಂಡ ಕಾರ್ಯಗಳು ಯುವ ಪೀಳಿಗೆಗೆ ದಾರಿದೀಪವಾಗಲಿ. ಮಲೆನಾಡಿಗರ ಹೃದಯ, ನೀವೆಂದಿಗೂ ಅಮರ. ನಿಮಗೆ ಭಾವಪೂರ್ಣ ಶ್ರದ್ಧಾಂಜಲಿ. ವರದಿ ಮಗ್ಗಲಮಕ್ಕಿ ಗಣೇಶ್, ಬ್ಯೂರೋ ನ್ಯೂಸ್. ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ, ವೃತ್ತರನ್ನು ನೋಡಿಕೊಳ್ಳುವುದು, ಹೌಸ್ ಕೀಪಿಂಗ್ ಕೆಲಸ, ಹೆಲ್ತ್ ಕೇರ್ ಅಸಿಸ್ಟೆಂಟ್, ನರ್ಸಿಂಗ್ ಕೆಲಸ ಲಭ್ಯವಿದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10-25 ಸಾವಿರ ರುವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು 5ನೇ ತರಗತಿ, 7ನೇ ತರಗತಿ, ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್, ಪಿಯುಸಿ ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18-38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792264665.
ಇನ್ನೊಂದು ಸಂಖ್ಯೆ 8792264675. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ.